नमस्कार वीक्षकरे लैब डॉक्टर चैनल गे स्वागत इफ यू आर न्यू टू द चैनल चैनल प्लीज लाइक शेयर सब्सक्राइब बिकॉज़ चैनल मूलक ना निम्गे हेल्थ रिलेटेड इनफॉर्मेशन कोड्ता इर्तेवे बहळष्टु सल ई मनेयल्ली फैमिली गेट टुगेदर इरबहुदु अथवा मदुवे फंक्शन इरबहुदु पूजे इरबहुदु सो ना पीरियड्स आइदर प्रीपोन माडबेकु बेग तरिसबेकु अथवा लेट आगि तरिसबेकु अंत योचने माड्ता इर्तेवे इदक्कागि केलवोंदु मेडिसिन्स इदावे सो ಮೆಡಿಸಿನ್ಸ್ ಇನ ಸೈಡ್ ಇಫೆಕ್ಟ್ ಏನು ಹೇಗೆ ಇದನ್ನ ತೆಗೆದುಕೊಳ್ಬೇಕು ಅದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಗುಳಿಗೆಗಳಲ್ಲಿ ನಾರ್ ಎಥಿಸ್ಟೆರಾನ್ ಎನ್ನುವಂತ ಒಂದು ಕಾಂಪೋನೆಂಟ್ ಇರುತ್ತೆ ಈ ಗುಳಿಗೆ ಗೈನಾಸೆಟ್ ಪ್ರಿಮಲೂಟ್ ಎನ್ ಪ್ರಿವೆಂಟ್ ಎನ್ ಸಿಸ್ರಾನ್ ಎನ್ ಅಂತ ಬಹಳಷ್ಟು ಹೆಸರಲ್ಲಿ ಬರ್ತಾ ಇರುತ್ತೆ ನೀವು ನೋಡಿದ ಹಾಗೆ ಇವೆಲ್ಲ ಗುಳಿಗೆಯಲ್ಲಿ ಈ ನಾರ್ ಎಥಿಸ್ಟೆರಾನ್ ಅನ್ನುವಂಥ ಒಂದು ಹಾರ್ಮೋನ್ ಇರುತ್ತೆ ಇದು ಒಂದು ಸಿಂಥೆಟಿಕ್ ಪ್ರೊಜೆಸ್ಟ್ರಾನ್ ಈ 10 ಗುಳಿಗೆಗಳ ಒಂದು ಸ್ಟ್ರಿಪ್ಪಿಗೆ ಒಂದು 45-60 ರೂಪೀಸ್ ಇರುತ್ತೆ ಮತ್ತು ಈ ಗುಳಿಗೆಗಳನ್ನು ಜಸ್ಟ್ ನಾವು ನಿಮ್ಮ ಪೀರಿಯಡ್ಸನ್ನು ಬೇಗ ತರಲಿಕ್ಕೆ ಅಥವಾ ನಿಮ್ಮ ಪೀರಿಯಡ್ಸನ್ನು ಡಿಲೇ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡೋದಿಲ್ಲ ಬೇರೆ ಅದರ್ ಕಂಡೀಷನ್ಸಲ್ಲೂ ಯೂಸ್ ಮಾಡ್ತಾ ಇರ್ತೇವೆ ಬಟ್ ಏನು ನೆನಪಿಟ್ಕೊಳ್ಬೇಕು ನೀವು ಅಂದರೆ ಈ ಬೇರೆ ಕಂಡೀಷನ್ಸ್ ಲೈಕ್ ಎಂಡೋಮೆಟ್ರಿಯೋಸಿಸ್ ಇರ್ಬೋದು ಅಥವಾ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು ಅಥವಾ ಬಹಳ ಪೇನ್ಫುಲ್ ಆದಂಥ ಪೀರಿಯಡ್ಸ್ ಇರ್ಬೋದು ಇವುಗಳೆಲ್ಲದರಲ್ಲೂ ಸಹ ಈ ಗುಳಿಗೆಗಳನ್ನು ಯೂಸ್ ಮಾಡಿದ್ರೂ ಅವುಗಳ ಡೋಸೇಜ್ ಬೇರೆ ಇರುತ್ತೆ ಅವುಗಳನ್ನು ತೆಗೆದುಕೊಳ್ಳುವ ರೀತಿ ಬೇರೆ ಇರುತ್ತೆ ಸೊ ಆದ್ದರಿಂದ ನೀವು ಈ ಗುಳಿಗೆಗಳನ್ನು ತೆಗೆದುಕೊಳ್ಳೋಕ್ಕಿಂತ ಮೊದಲು ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ತೆಗೆದುಕೊಂಡ್ರೆ ಬೆಟರ್ ಈ ವಿಡಿಯೋದಲ್ಲಿ ನಾವು ಜಸ್ಟ್ ಈ ಗುಳಿಗೆಗಳನ್ನು ಪೀರಿಯಡ್ಸನ್ನು ಅರ್ಲಿ ತರಿಸೋದಕ್ಕೆ ಪ್ರೀಪೋನ್ ಮಾಡೋದಕ್ಕೆ ಮತ್ತು ಪೀರಿಯಡ್ಸನ್ನು ಲೇಟ್ ಆಗಿ ಬರೆಸೋದಕ್ಕೆ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಈಗ ಸಪೋಸ್ ನೀವು ನಿಮ್ಮ ಪೀರಿಯಡ್ಸನ್ನು ಬೇಗ ತರಿಸ್ಕೊಳ್ಬೇಕು ಅರ್ಲಿ ಪೀರಿಯಡ್ಸ್ ನಿಮಗೆ ಬೇಕಾಗಿದೆ ಪ್ರೀಪೋನ್ ಮಾಡಬೇಕು ಆವಾಗ ನೀವು ನಿಮ್ಮ ಎಕ್ಸ್ಪೆಕ್ಟೆಡ್ ಪೀರಿಯಡ್ ಯಾವಾಗಿದೆ ಅದಕ್ಕಿಂತ 10 ದಿನಗಳ ಮೊದಲು ಈ ಗುಳಿಗೆಗಳನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಈ ಗುಳಿಗೆಗಳನ್ನು ನೀವು 5 ಮಿಲಿಗ್ರಾಮಿನ ಗುಳಿಗೆ ಇರುತ್ತೆ ಇದು ಸೊ ಬೆಳಿಗ್ಗೆ 1 ರಾತ್ರಿ 1 ಊಟ ಆದ ನಂತರ ಅಥವಾ ಬ್ರೇಕ್ಫಾಸ್ಟ್ ಆದ ನಂತರ ಇದನ್ನು ತೆಗೆದುಕೊಳ್ಬೇಕು ಆ್ಯಂಡ್ ಈ ಗುಳಿಗೆಗಳನ್ನು ನೀವು ನಿಲ್ಲಿಸಿದ 2-3 ದಿನಗಳ ನಂತರ ನಿಮಗೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಸಪೋಸ್ ನಿಮಗೆ ಪೀರಿಯಡ್ಸನ್ನು ಡಿಲೇ ಮಾಡಬೇಕು ಪೀರಿಯಡ್ಸನ್ನು ಮುಂದೆ ಹಾಕಬೇಕು ಆವಾಗ ಯಾವಾಗ ತೊಗೊಳ್ಬೇಕಾಗತ್ತೆ ಈ ಗುಳಿಗೆಗಳನ್ನು ನೀವು ನಿಮ್ಮ ಪೀರಿಯಡ್ ಯಾವಾಗ ಬರೋದಿದೆ ಆ ಬರುವ ಪೀರಿಯಡಿನ 3 ದಿನಗಳ ಮೊದಲು ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಿಮಗೆ ಎಷ್ಟು ದಿನ ಬೇಕು ಅಷ್ಟು ದಿನ ನೀವು ತೆಗೆದುಕೊಂಡು ನಿಲ್ಲಿಸಿದ 2-3 ದಿನಗಳ ನಂತರ ಈ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಈ ಪ್ರಿಮಲೂಟ್ ಗುಳಿಗೆಗಳನ್ನು ನೀವು 10-14 ದಿನ ಕಂಟಿನ್ಯೂಸ್ಲಿ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಸೊ ಪ್ರೀಪೋನ್ ಮಾಡೋದಿತ್ತು ಅಂತ ಹೇಳಿದರೆ 10 ದಿನ ಮೊದಲು ನಿಮ್ಮ ಪೀರಿಯಡ್ ಬರೋಕ್ಕಿಂತ 10 ದಿನದ ಮೊದಲು ಸ್ಟಾರ್ಟ್ ಮಾಡಬೇಕು ಪೋಸ್ಟ್ಪೋನ್ ಅಥವಾ ಮುಂದೆ ಹಾಕಬೇಕು ಅಂತ ಇದ್ದರೆ ನೀವು ಪೀರಿಯಡ್ಸ್ ಬರುವ 3 ದಿನಗಳ ಮೊದಲು ಸ್ಟಾರ್ಟ್ ಮಾಡಬೇಕು ಡೋಸೇಜ್ ಏನಿರುತ್ತೆ 5 ಮಿಲಿಗ್ರಾಮ್ ಗುಳಿಗೆ ಬೆಳಿಗ್ಗೆ 1 ಸಲ ಆ್ಯಂಡ್ ರಾತ್ರಿ 1 ಸಲ ಏನಾದರೂ ಲೈಟ್ ಟಿಫಿನ್ ಎಕ್ಸೆಟ್ರಾ ಮಾಡಿ ಇದನ್ನು ತೆಗೆದುಕೊಳ್ಬೇಕು ಈ ಗುಳಿಗೆಯನ್ನು ನೀವು ನಿಲ್ಲಿಸಿದ 2-3 ದಿನಗಳ ನಂತರ ನಿಮಗೆ ಪೀರಿಯಡ್ಸ್ ಬರ್ತಾ ಇರುತ್ತೆ ಮೆಜಾರಿಟಿ ಮಹಿಳೆಯರಲ್ಲಿ ಈ ಗುಳಿಗೆಯನ್ನು ನೀವು ನಿಲ್ಲಿಸಿದ 2-3 ದಿನಗಳ ನಂತರ ನಿಮ್ಮ ಪೀರಿಯಡ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಕೆಲವೊಂದು ಮಹಿಳೆಯರಲ್ಲಿ ನೀವು ನಿಲ್ಲಿಸಿದ 1 ದಿನದಿಂದ ಹಿಡಿದು 10 ದಿನಗಳ ನಂತರವೂ ಸಹ ಪೀರಿಯಡ್ ಬರಬೇಕು ಬಟ್ 10 ದಿನ ಆದ್ರೂ ನಿಮಗೆ ಪೀರಿಯಡ್ ಬರಲಿಲ್ಲ ಅಂತ ಹೇಳಿದಾಗ ನೀವು ಒಂದು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ ನೋಡ್ಕೊಳ್ಬೇಕಾಗತ್ತೆ ಮತ್ತು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕಾಗತ್ತೆ ಆ್ಯಂಡ್ ಕಂಟಿನ್ಯೂಸ್ಲಿ 10-14 ದಿನ ಈ ಗುಳಿಗೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಕೆಲವೊಮ್ಮೆ ಮಹಿಳೆಯರು ಕೇಳ್ತಾ ಇರ್ತಾರೆ ನನಗೆ ನಾಳೆನೇ ಇಮ್ಮಿಡಿಯೇಟ್ಲಿ 1 ದಿನದಲ್ಲಿ ಪೀರಿಯಡ್ ಬರಬೇಕು ಹೀಗೆಲ್ಲ ಆಗೋದಿಲ್ಲ ಇದು ಒಂದು ಹಾರ್ಮೋನಿನ ಒಂದು ಲೆವೆಲ್ ನಿಮ್ಮ ಬಾಡಿಯಲ್ಲಿ ರೀಚ್ ಆಗಬೇಕಾಗತ್ತೆ ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ ಯಾವಾಗ ತೊಗೊಳ್ಬೇಕು ಅಂತ ಇದರ ಪ್ರೀಪೋನ್ ಮಾಡಬೇಕಾ ಪೋಸ್ಟ್ಪೋನ್ ಮಾಡಬೇಕಾ ಅದರ ಪ್ರಕಾರ ಕೆಲವು ದಿನಗಳನ್ನು ತೆಗೆದುಕೊಂಡ ನಂತರವೇ ನಿಮಗೆ ಪೀರಿಯಡ್ಸ್ ಬರುತ್ತೆ ಇವತ್ತು ಗುಳಿಗೆಯನ್ನು ತೆಗೆದುಕೊಂಡ್ರಿ ನಾಳೆ ಇಮಿಡಿಯೇಟ್ಲಿ ನಿಮಗೆ ಪೀರಿಯಡ್ಸ್ ಬರೋದಿಲ್ಲ ಆದಷ್ಟು ಟೈಮ್ ಈ ಗುಳಿಗೆಗಳನ್ನು ನೀವು ಸೇಮ್ ಟೈಮ್ಗೆ ತೆಗೆದುಕೊಳ್ಳಿಕ್ಕೆ ಟ್ರೈ ಮಾಡಿ ಆ್ಯಂಡ್ ಡೋಸೇಜನ್ನು ನಿಮ್ಮ ಡಾಕ್ಟರ್ ಎಷ್ಟು ಹೇಳಿರ್ತಾರೆ ಅಷ್ಟೇ ಡೋಸೇಜನ್ನು ತೆಗೆದುಕೊಳ್ಳಿ ಬಹಳಷ್ಟು ಸಲ ಮಹಿಳೆಯರು ನಾನು ಒಂದೇ ಗುಳಿಗೆ ತೆಗೆದುಕೊಂಡ್ರೆ ನಡೆಯುತ್ತಾ ಅಥವಾ ನಾನು 3 ಗುಳಿಗೆ ತೆಗೆದುಕೊಂಡ್ರೆ ನನ್ನ ಪೀರಿಯಡ್ಸ್ ಬೇಗ ಬರ್ಬೋದಾ ಇವೆಲ್ಲ ಕ್ವೆಶನ್ಸನ್ನು ಕೇಳ್ತಾ ಇರ್ತಾರೆ ನಿಮ್ಮ ಡಾಕ್ಟರ್ ಹೇಳಿದ ರೀತಿಯಲ್ಲಿ ನೀವು ಈ ಔಷಧಿಯನ್ನು ತೆಗೆದುಕೊಳ್ಳ್ರಿ 5 ಮಿಲಿಗ್ರಾಮ್ 2 ಟೈಮಲ್ಲಿ ತೆಗೆದುಕೊಳ್ತಾರೆ ಯೂಶ್ವಲಿ ಬಟ್ ನಿಮ್ಮ
ನಿಮ್ಮ ಡಾಕ್ಟರಿನ ಪ್ರಿಸ್ಕ್ರಿಪ್ಷನ್ ಪ್ರಕಾರ ನೀವು ಇದನ್ನು ತೆಗೆದುಕೊಳ್ಬೇಕು. ಅವರು ಹೇಳಿದ ಡೋಸ್ ಪ್ರಕಾರ ನೀವು ತೆಗೆದುಕೊಳ್ಳದೆ ಹೋದರೆ ಕೆಲವೊಮ್ಮೆ ಮೊದಲೇ ನಿಮಗೆ ಬ್ಲೀಡಿಂಗ್ ಆಗಿಬಿಡ್ಬೋದು. ಅದನ್ನು ನಾವು ಬ್ರೇಕ್ ಥ್ರೂ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಅಥವಾ ಬ್ಲೀಡಿಂಗ್ ಆಗಲಿಕ್ಕೆ ಬಹಳ ಲೇಟ್ ಆಗ್ಬೋದು, ಯಾಕಂದರೆ ಈ ಗುಳಿಗೆ ಅಷ್ಟು ಪ್ರಮಾಣದಲ್ಲಿ ಇರಲಿಲ್ಲ ನಿಮ್ಮ ಬಾಡಿಯಲ್ಲಿ, ಆ ಕಾನ್ಸಂಟ್ರೇಷನ್ ರೀಚ್ ಆಗಲಿಲ್ಲ ಅಂದರೆ ಮತ್ತೆ ಆ ಪೀರಿಯಡ್ಸ್ ಬರದೇ ಸಹ ಇರ್ಬೋದು, ಲೇಟ್ ಆಗಿ ಬರ್ಬೋದು. ಈ ಗುಳಿಗೆಗಳನ್ನು ನಾವು ಬೇರೆ ಬೇರೆ ಡೋಸೇಜ್ ಅಲ್ಲಿ ಕೊಡ್ತಾ ಇರ್ತೇವೆ. ಸೊ ಈ ಪೀರಿಯಡ್ಸ್ ಅನ್ನ ಪ್ರೀಪೋನ್ ಮತ್ತು ಪೋಸ್ಟ್ಪೋನ್ ಮಾಡಲಿಕ್ಕೆ ಯೂಶ್ವಲಿ ನಾವು ಈ 5 mg ಟ್ಯಾಬ್ಲೆಟ್ಸ್ ಅನ್ನ ಬೆಳಿಗ್ಗೆ ಒಂದ್ಸಲ ರಾತ್ರಿ ಒಂದ್ಸಲ ಫಾರ್ 5 days ಕೊಡ್ತಾ ಇರ್ತೇವೆ. ಸಪೋಸ್ ನೀವು ಒಂದು ಗುಳಿಗೆಯನ್ನ ತೆಗೆದುಕೊಳ್ಳಿಕ್ಕೆ ಮರ್ತು ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ನೆನಪಾದಾಗ ಇಮಿಡಿಯೇಟ್ಲಿ ಆ ಗುಳಿಗೆಯನ್ನ ತೆಗೆದುಕೊಳ್ಳಿ. ಬಟ್ ಡಬಲ್ ಡೋಸ್ ಅನ್ನ ಒಂದೇ ಸಲ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಈ ತರ ನಿಮ್ಮ ಡೋಸಸ್ ಚೇಂಜ್ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೆಕ್ಟೆಡ್ ಟೈಮ್ ಬ್ಲೀಡಿಂಗ್ ಯಾವಾಗಿರುತ್ತೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಗುಳಿಗೆಯನ್ನ ತೆಗೆದುಕೊಳ್ತಾ ಇದ್ದಾಗ್ಲೂ ಸಹ ನಿಮಗೆ ಬ್ಲೀಡಿಂಗ್ ಆಗ್ಬೋದು, ಅದನ್ನ ನಾವು ಬ್ರೇಕ್ ಥ್ರೂ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಸೊ ಆದಷ್ಟು ನೀವು ಈ ಗುಳಿಗೆಯನ್ನ ಸರಿಯಾದ ಡೋಸ್ ಅಲ್ಲಿ ಮತ್ತು ಸರಿಯಾದ ಡ್ಯೂರೇಷನ್ ಟೈಮ್ ವರೆಗೆ ನೀವು ತೆಗೆದುಕೊಳ್ಬೇಕು. ಸಪೋಸ್ ನಿಮ್ಮ ಪೀರಿಯಡ್ ಬಂದಿಲ್ಲ ನಿಮಗೆ ಆ್ಯಂಡ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡು ನೋಡಿದ್ರಿ ಆ್ಯಂಡ್ ನೀವು ಪ್ರೆಗ್ನೆಂಟ್ ಇದ್ದೀರಾ, ಅಂಥ ಟೈಮಲ್ಲಿ ಈ ಗುಳಿಗೆಯನ್ನು ನೀವು ತೆಗೆದುಕೊಂಡ್ರೆ ಏನೂ ಉಪಯೋಗವಿಲ್ಲ. ಸೊ ನಿಮಗೆ ಪ್ರೆಗ್ನೆನ್ಸಿ ಬೇಡ ಅಂದಾಗ, ನಿಮಗೆ ಪೀರಿಯಡ್ಸ್ ಬರಬೇಕು ಅಂದಾಗ ನೀವು ಈ ಗುಳಿಗೆಯನ್ನು ತೆಗೆದುಕೊಳ್ಬಾರ್ದು. ನೀವು ಅಬಾರ್ಷನ್ ಗುಳಿಗೆಗೆ ಹೋಗಬೇಕು ಅಥವಾ ಸರ್ಜಿಕಲ್ ಮೆಥಡ್ಸ್ ಆಫ್ ಅಬಾರ್ಷನನ್ನು ಆಪ್ಟ್ ಮಾಡಬೇಕು. ಈ ಗುಳಿಗೆ ಪ್ರೆಗ್ನೆನ್ಸಿಯನ್ನು ತಡೆಗಟ್ಟುವ ಗುಳಿಗೆಯಲ್ಲ. ಸೊ ನೀವು ಸೆಕ್ಸ್ ಮಾಡಿದ್ರಿ, ನನಗೆ ಪ್ರೆಗ್ನೆಂಟ್ ಆಗೋದು ಬೇಡ, ನನಗೆ ಪೀರಿಯಡ್ಸ್ ಬರಬೇಕು ಅಂತ ಹೇಳಿಕೊಂಡು ನೀವು ಈ ಗುಳಿಗೆಯನ್ನು ತೆಗೆದುಕೊಂಡ್ರೆ ಇದು ನಿಮ್ಮ ಪ್ರೆಗ್ನೆನ್ಸಿಯನ್ನು ತಡೆಯುವುದಿಲ್ಲ. ನಿಮ್ಮ ಪ್ರೆಗ್ನೆನ್ಸಿಯನ್ನು ನೀವು ತಡೆಯಬೇಕು ಅಂತ ಹೇಳಿದರೆ ನೀವು ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್ IPL ಎಕ್ಸೆಟ್ರಾ ತೆಗೆದುಕೊಳ್ಬೇಕಾಗತ್ತೆ. ಈ ಗುಳಿಗೆಯನ್ನು ತೆಗೆದುಕೊಂಡು ನೀವು ಸೆಕ್ಸನ್ನು ಮಾಡಿದರೆ ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನೀವು ಕಾಂಟ್ರಾಸೆಪ್ಷನನ್ನು ಯೂಸ್ ಮಾಡಬೇಕು ಈ ಗುಳಿಗೆಯನ್ನು ತೆಗೆದುಕೊಳ್ಳುವ ಟೈಮಲ್ಲೂ. ಆ್ಯಂಡ್ ಈ ಗುಳಿಗೆಯನ್ನು ನೀವು ರೆಗ್ಯುಲರ್ಲಿ ಯೂಸ್ ಮಾಡಬಾರ್ದು. ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಇದೆ, ನನಗೆ ಪೀರಿಯಡ್ಸ್ ಬೇಗ ಬರಬೇಕು ಲೇಟ್ ಬರಬೇಕು ಅಂತ ರೆಗ್ಯುಲರ್ಲಿ ಈ ಥರ ನಿಮ್ಮ ಸೈಕಲ್ಸನ್ನು ಚೇಂಜ್ ಮಾಡಲಿಕ್ಕೆ ಹೋಗಬಾರ್ದು. ಇವುಗಳಿಗೆ ತಮ್ಮದೇ ಆದ ಸೈಡ್ ಇಫೆಕ್ಟ್ಸ್ ಇರ್ತವೆ, ಆದ್ದರಿಂದ ಇದನ್ನು ರಿಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಿ. ಈ ಗುಳಿಗೆಯನ್ನು ತೆಗೆದುಕೊಂಡ ಮೇಲೆ ನಿಮಗೆ ಮುಂದೆ ಬರುವಂತಹ ನಿಮ್ಮ ಪೀರಿಯಡ್ಸ್ ಏನಾಗುತ್ತೆ, ಒಂದು 2-3 ಸೈಕಲ್ಸ್ ಬಹಳ ಬೇಗ ಬರ್ಬೋದು, ಲೇಟ್ ಬರ್ಬೋದು, ಅಥವಾ ಬ್ಲೀಡಿಂಗ್ ಹೆವಿ ಆಗ್ಬೋದು, ಲೈಟ್ ಆಗ್ಬೋದು. ಸೊ ನಿಮ್ಮ ಸೈಕಲ್ ಸ್ವಲ್ಪ ಚೇಂಜ್ ಆಗುತ್ತೆ, ನಿಮ್ಮ ಪೀರಿಯಡ್ಸಿನ ಕ್ವಾಂಟಿಟಿ ಡ್ಯೂರೇಷನ್ ಸ್ವಲ್ಪ ಚೇಂಜ್ ಆಗ್ತಾ ಇರ್ಬೋದು. ಸೊ ಒಂದು 2-3 ಸೈಕಲ್ ಹೀಗೆ ಆದ ನಂತರ ಮತ್ತೆ ಅದು ರೆಗ್ಯುಲರ್ ಆಗ್ತಾ ಬರುತ್ತೆ. ಸೊ ಇದರ ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದರೆ ಬಹಳ ಮೇಜರ್ ಸೈಡ್ ಇಫೆಕ್ಟ್ಸ್ ಏನೂ ಇರೋದಿಲ್ಲ. ಬಟ್ ಇದು ಹಾರ್ಮೋನಲ್ ಪ್ರಿಪ್ರೇಷನ್ ಇರೋದ್ರಿಂದ ಕೆಲವೊಂದು ಮಹಿಳೆಯರಲ್ಲಿ ಇದು ಸುಸ್ತು ಮಾಡ್ಬೋದು, ಆ ಥರ ವಾಕರಿಕೆ ಮಾಡಿಸ್ಬೋದು, ವಾಂತಿ ಆಗ್ಬೋದು, ತಲೆನೋವು ಬರ್ತಾ ಇರ್ಬೋದು, ಸ್ತನಗಳಲ್ಲಿ ನೋವು ಉಂಟಾಗ್ಬೋದು, ಕೆಲವೊಬ್ಬರಿಗೆ ಮಲಬದ್ಧತೆ ಉಂಟಾಗ್ಬೋದು. ಈ ಗುಳಿಗೆಗಳನ್ನು ತೆಗೆದುಕೊಳ್ತಾ ಇದ್ದಾಗ ನೀವು ಈ ಫಿಟ್ಸಿಗೆ ಯಾವುದಾದ್ರೂ ಗುಳಿಗೆ ತೆಗೆದುಕೊಳ್ತಾ ಇದ್ರೆ ಲೈಕ್ ಆ್ಯಂಟಿ ಕನ್ವಲ್ಸೆಂಟ್ಸ್, ಅವುಗಳ ಜೊತೆ ಈ ಗುಳಿಗೆಗಳು ರಿಯಾಕ್ಟ್ ಆಗ್ತವೆ. ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಲೈಕ್ ಟೆಟ್ರಾಸೈಕ್ಲಿನ್, ಆ್ಯಂಟಿ ಫಂಗಲ್ ಲೈಕ್ ಕೋಟ್ರೈಮ್ಯಾಕ್ಸಿಸೋಲ್ ಆ್ಯಂಡ್ ರಿಫ್ಯಾಂಪಿಸಿನ್ ಅನ್ನೋ ಆ್ಯಂಟಿ TB ಡ್ರಗ್ ಜೊತೆ ಸಹ ಈ ಗುಳಿಗೆ ಇಂಟ್ರಾಕ್ಟ್ ಆಗ್ತಾ ಇರುತ್ತೆ. ಅದರ ಜೊತೆ ಸಹ ನೀವು ಈ ಗುಳಿಗೆಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಕೆಲವೊಂದು ಆ್ಯಂಟಿ ವೈರಲ್ ಮೆಡಿಸಿನ್ ಜೊತೆ ಸಹ ಈ ಗುಳಿಗೆಗಳು ಇಂಟ್ರಾಕ್ಟ್ ಮಾಡ್ತವೆ, ಲೈಕ್ ರಿಟನಾವೀರ್ ಎಕ್ಸೆಟ್ರಾ. ಯಾರು ಈ ಪ್ರಿಮಲೂಟ್ ಎನ್ ಗುಳಿಗೆಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಸಪೋಸ್ ನೀವು ಈ ಗುಳಿಗೆಗೆ ಅಲರ್ಜಿಕ್ ಇದ್ರಿ, ಈ ನಾರ್ ಎಥಿಸ್ಟಿರಾನ್ ಕಾಂಪೋನೆಂಟ್ಗೆ ಅಲರ್ಜಿಕ್ ಇದ್ರೆ ಈ ಗುಳಿಗೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ನಿಮಗೆ ಯೋನಿಯಿಂದ ಬ್ಲೀಡಿಂಗ್ ಆಗ್ತಾ ಇದೆ, ಯಾಕೆ ಬ್ಲೀಡಿಂಗ್ ಆಗ್ತಾ ಇದೆ ಅದರ ಕಾರಣ ಗೊತ್ತಿಲ್ಲ, ಅಂಥ ಕಂಡೀಷನ್ಸಲ್ಲಿ ಈ ಗುಳಿಗೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಲಿವರ್ ಪ್ರಾಬ್ಲಮ್ ಇದೆ, ಜಾಂಡಿಸ್ ಆಗಿದೆ, ಹಾರ್ಟ್ ಪೇಷಂಟ್ಸು, ಕಿಡ್ನಿ ಪೇಷಂಟ್ಸು ಎಲ್ಲ ಈ ಗುಳಿಗೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಈ ರಕ್ತ ಹೆಪ್ಪುಗಟ್ಟುವ ಪ್ರಾಬ್ಲಮ್ ಇದೆ ನಿಮಗೆ, ನಿಮಗೆ ಮೈಗ್ರೇನ್ ಇದೆ, ಅಸ್ತಮಾ, ಇಂಥ ಪೇಷಂಟ್ಸ್ ಸಹ ಈ ಗುಳಿಗೆಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಪ್ರೆಗ್ನೆಂಟ್ ಆದಂಥ ಮಹಿಳೆ ಈ ಗುಳಿಗೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಆ್ಯಂಡ್ ಹಾಲು ಉಣಿಸುವ ಮಹಿಳೆ ಸಹ ಈ ಗುಳಿಗೆಗಳನ್ನು ಅವಾಯ್ಡ್ ಮಾಡಬೇಕು. ಸೊ ಈ ಪ್ರಿಮಲೂಟ್ ಎನ್ ಅಥವಾ ಈ ನಾರ್ ಎಥಿಸ್ಟಿರಾನ್ ಇರುವಂಥ ಗುಳಿಗೆಗಳನ್ನು ನೀವು ಯಾವಾಗಲಾದರೂ ಒಮ್ಮೆ ಒನ್ಸ್ ಇನ್ ಅ ವೈಲ್ ಯೂಸ್ ಮಾಡ್ಬೋದು ನಿಮ್ಮ ಪೀರಿಯಡ್ಸನ್ನು ಬೇಗ ತರಿಸ್ಕೊಳ್ಳಿಕ್ಕೆ ಅಥವಾ ಪೀರಿಯಡ್ಸನ್ನು ಡಿಲೇ ಮಾಡಲಿಕ್ಕೆ. ಬಟ್ ಇದನ್ನು ರೆಗ್ಯುಲರ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇದು ಹಾರ್ಮೋನಲ್ ಪ್ರಿಪ್ರೇಷನ್ ಇರುತ್ತೆ, ಸೊ ನಿಮ್ಮ ಬಾಡಿಯ ಮೇಲೆ ಎಫೆಕ್ಟನ್ನು ಮಾಡ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.